ಆಂಧ್ರದಲ್ಲಿ ವೆಂಕಟೇಶ ಔಧಾನಿಗಳು ಅನಂತ ಲಕ್ಷ್ಮಮ್ಮ ಅಂತಿದ್ರು. ನಾಲ್ಕು ಜನ ಹೆಣ್ಮಕ್ಳಿದ್ರು, ಅವ್ರು ಔಧಾನಿಗಳಾಗಿದ್ರು ಕೂಡ ಪುರೋಹಿತಿಗೆ ಮಾಡ್ತಿದ್ರು. ಯಾರ್ಯಾರ ಮನೆಯಲ್ಲಿ ಏನೇನು ಉಪನಯನ ಮದುವೆ ಇತ್ತು ಆ ಥರದ್ದೆಲ್ಲ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಬರ್ತಿದ್ರು. ನಾಲ್ಕು ಜನ ಹೆಣ್ಮಕ್ಳಿದ್ರು. ಸಾಮಾನ್ಯ ಆಗಿನ ಕಾಲದಲ್ಲಿ ಎಲ್ಲರದ್ದು ಒಂದು ಬೈಕೇ ಇರೋದು, ಎಷ್ಟೇ ಹೆಣ್ಮಕ್ಳಿದ್ರು ಗಂಡು ಮಗ ಬೇಕು ಅನ್ನೋದು ಒಂದು ಬೈಕೇ ಇದ್ದೇ ಇತ್ತು, ಅದು ಸಹಜವಾಗಿ ಎಲ್ಲರಲ್ಲೂ ಇತ್ತು. ಹಾಗೆಯೇ ಈ ಔಧಾನಿಗಳಿಗೂ ಮತ್ತು ಅನಂತ ಲಕ್ಷ್ಮಮ್ಮವ್ರಿಗೂ ಏನು ಬೈಕೇ ಇತ್ತು, ನಾಲ್ಕು ಜನ ಹೆಣ್ಮಕ್ಳಿರೋದು ಸಂತೋಷ, ಅವ್ರ ಜೊತೆಗೆ ಒಬ್ಬ ಗಂಡು ಮಗನೂ ಇರಬೇಕಿತ್ತು ಅಂತ ಬೈಕೇ ಇತ್ತು. ಅದಕ್ಕೆ ಏನು ಮಾಡಿದ್ರು, ಅವ್ರ ಮನೆ ಹತ್ರ ಭವಾನಿ ಶಂಕರ ದೇವಸ್ಥಾನ ಇತ್ತು, ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಮಾಡೋದು, ಪ್ರಾರ್ಥನೆ ಮಾಡೋದು. ಹೀಗೆ ಒಂದಿನ ಅಲ್ಲ ಎರಡು ದಿನ ಇಲ್ಲ, ವರ್ಷಗಟ್ಟಲೆ ಪ್ರಾರ್ಥನೆ ಮಾಡಿದ್ರು ಮಾಡಿದ್ರು ಮಾಡಿದ್ರು, ಮಕ್ಕಳಾಗಲಿಲ್ಲ. ಮನಸ್ಸಲ್ಲಿ ಅಂದ್ಕೊಂಡ್ರು ಏನು ಮಾಡೋದು, ಹೆಣ್ಮಕ್ಳಾಗಿದ್ದಾರೆ ನಾಲ್ಕು ಜನ, ಗಂಡು ಮಗು ಇಲ್ವಲ್ಲ, ಗಂಡು ಸಂತಾನ ಇಲ್ವಲ್ಲ, ಗಂಡು ಸಂತಾನ ಇದ್ದರೆ ಚೆನ್ನಾಗಿರೋದಲ್ಲ ಅಂತ. ಪಾಪ ತಂದೆಗೂ ಆಸೆ ಇತ್ತು, ನಾನೆಲ್ಲ ಕಡೆ ಹೋಗಿ ಪುರೋಹಿತಿಗೆ ಮಾಡ್ತೀನಿ, ಗಂಡು ಮಗ ಇದ್ದಿದ್ರೆ ನನ್ನಂಗೆ ಅವನು ವೇದ ಮಂತ್ರಗಳನ್ನು ಕಲಿತು ವೃತ್ತಿ ಮುಂದುವರಿಸ್ತಿದ್ದ, ಒಬ್ಬ ಗಂಡು ಮಗ ಇರಬೇಕಿತ್ತು ಅಂತ ಮೇಲಿಂದ ಮೇಲೆ ಅನಿಸ್ತಿತ್ತು. ಎಲ್ಲ ಭವಾನಿ ಶಂಕರಂಗೆಲ್ಲ ಪೂಜೆ ಮಾಡಿದ್ದಾಯಿತು, ಮಗು ಆಗಲಿಲ್ಲ, ಯಾವುದೇ ಥರ ಅಶ್ರದ್ಧೆ ತಾಳಲಿಲ್ಲ, ವಿಶ್ವಾಸ ಕಳ್ಕೊಳ್ಳಿಲ್ಲ. ಆ ಊರಲ್ಲಿದ್ದಂಥ ಒಂದೂರಿಂದ ಮತ್ತೊಂದೂರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂತು, ಬೇರೆ ಊರಿಗೆ ಹೋದರು. ಅಲ್ಲೋದ್ಮೇಲೆ ಅಲ್ಲಿ ಮತ್ತೆ ಸೀತಾರಾಮನ ದೇವಸ್ಥಾನ ಇತ್ತು, ಮತ್ತೆ ಇದನ್ನೇ ಮುಂದುವರಿಸಿದ್ರು, ಸೀತಾರಾಮ ದೇವಸ್ಥಾನಕ್ಕೆ ಹೋಗು, ಪ್ರತಿದಿನ ನಮಸ್ಕಾರ ಮಾಡು, ಅಲ್ಲಿ ಹನುಮಂತನಿಗೆ ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡು. ಆ ನಮಸ್ಕಾರ ಮಾಡಬೇಕಾದ್ರೆ ಆ ಅನಂತ ಲಕ್ಷ್ಮಮ್ಮವ್ರು ಕೇಳ್ಕೊಳ್ಬೇಕಲ್ಲ ಆಂಜನೇಯನಿಗೆ, ಅಪ್ಪ ಮಾರುತಿ ನಿನಗೆ ನಮಸ್ಕಾರ ಮಾಡ್ತೀನಿ, ಆಂಜನೇಯ ಬರಬಾರ್ದೇನಪ್ಪ ಮಗನಾಗಿ, ಪ್ರತಿದಿನ ಒಂದು ನಮಸ್ಕಾರ ಮಾಡ್ತೀನಿ ಬರಬಾರ್ದ ಮಗನಾಗಿ. ಈ ಪರಮಾತ್ಮ ಹೆಂಗೆ ಅಂದರೆ, ಯಾರಿಗೆ ಶ್ರದ್ಧೆ ಇರುತ್ತೋ ಅವ್ರಿಗೆ ಕಾಯಿಸ್ತಾನೆ, ನೋಡೋಣ ಮತ್ತೆ ಬರ್ತಾರೋ ಇಲ್ಲೋ ಅಂತ ಕಾಯಿಸ್ತಾನೆ. ತಾಳ್ಮೆ ಇದ್ದರೆ ಬರ್ತಾರೆ ದಿನ, ಇಲ್ಲಾಂತಂದ್ರೆ ಏನು ಮಾಡ್ತಾರೆ. ನಮ್ಮ ನಿರೀಕ್ಷೆ ಹೆಂಗಿರುತ್ತೆ ಅಂದರೆ, ನಾವು ಬಂದಾಗ ದೇವ್ರು ಸಿಗ್ಬೇಕು, ನಾನು ಬಂದಾಗ ದೇವ್ರು ಕೊಡಬೇಕು, ಹಂಗೆ ಕೊಡಲ್ಲ ಪರಮಾತ್ಮ, ಅವನು ಬಯಸಿದ ಟೈಮ್ಗೆ ಕೊಡೋದು. ಹಾಗಾಗಿ ಅನಂತ ಲಕ್ಷ್ಮಮ್ಮವ್ರು ಯಾವಾಗಲೂ ಕೇಳ್ತಿದ್ರು, ಅಪ್ಪ ಆಂಜನೇಯ ಬರಬಾರ್ದೆ ನಮ್ಮ ಮಗನಾಗಿ, ಯಾವತ್ತು ಬರ್ತೀಯಪ್ಪ, ದಿನ ಕೇಳ್ತೀನಲ್ಲ ಅಂಥೇಳಿ ಪ್ರದಕ್ಷಿಣೆ ಮಾಡ್ತಿದ್ರು, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಿದ್ರು, ಹಾಗೇ ಶ್ರದ್ಧೆಯನ್ನು ಇಟ್ಕೊಂಡಿದ್ರು. ಒಂದು ಸಲ ಅನಂತ ಲಕ್ಷ್ಮಮ್ಮವ್ರು ಮಲಗಿದ್ದಾಗ ಅವ್ರಿಗೆ ದೃಷ್ಟಾಂತ ಆಯಿತು. ಬೆಳಗಿನ ಜಾವ ಸರಿಯಾಗಿ 4:45 ಅಷ್ಟೊತ್ತಿಗೆ ದೃಷ್ಟಾಂತ ಆಯಿತು. ಕನಸಲ್ಲಿ ರಾಮ ಸೀತಾ ಬಂದಿದ್ದಾರೆ, ಹನುಮಂತ ಬಂದಿದೆ, ಮೂರು ಜನನೂ ಬಂದು ಮೂರು ಮಾವಿನ ಹಣ್ಣು ಕೊಟ್ಟರು ಅನಂತ ಲಕ್ಷ್ಮಮ್ಮವ್ರು. ಅನಂತ ಲಕ್ಷ್ಮಮ್ಮವ್ರು ಮೂರು ಮಾವಿನ ಹಣ್ಣುಗಳನ್ನು ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿ ಅವಾಗ ಆಶೀರ್ವಾದ ಮಾಡ್ದಂಗಾಯಿತು, ನಿನಗೆ ಸುಪುತ್ರ ಪ್ರಾಪ್ತಿ ಆಗತ್ತೆ ಅಂತ. ಅವ್ರಿಗೊಂದು ಪ್ರಶ್ನೆ ಬಂತು, ಮೂರು ಮಾವಿನ ಹಣ್ಣು ಕೊಟ್ಟನಲ್ಲ ಇದರ ಅರ್ಥ ಏನು ಅಂತ. ಆವಾಗ ಮೊದಲೇ ಅವರ ಗಂಡ ಔದಾನಿಗಳು ಎಲ್ಲ ಕೂತು ಆಲೋಚನೆ ಮಾಡಿದ್ರು, ಗೊತ್ತಾಯಿತು ಮೂರು ಮಾವಿನ ಹಣ್ಣಿನ ಸಂಕೇತ ಏನು ಅಂತಂದರೆ, ಹುಟ್ಟತಕ್ಕಂತಹ ಸುಪುತ್ರ ಈ ಮೂರನ್ನು ಮೀರಿರ್ತಾನೆ ಅಂತ. ಮೂರನ್ನು ಮೀರಿರ್ತಾನೆ ಅಂದರೆ ಏನು, ನಮಗೆಲ್ಲ ಮೂರು ದೇಹಗಳಿವೆ, ಯಾವುದ್ಯಾವುದು, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ಶರೀರ ಅಂತ ಹೇಳ್ತೀವಲ್ಲ ಉಪನಿಷತ್ತಲ್ಲಿ, ತ್ವಂ ದೇಹತ್ರಯ ಅತೀತ, ಆಮೇಲೆ ಕಾಲತ್ರಯ ಅತೀತ. ಈ ಹುಡುಗ ನೀನು ಹುಡ್ತಕ್ಕಂತಹ ಯಾರು ಪುತ್ರ ಕಾಲವನ್ನು ಮೀರಿರ್ತಾನೆ, ಮೂರು ಗುಣಗಳನ್ನು ಮೀರಿರ್ತಾನೆ. ಮೂರು ಗುಣ ಯಾವ್ದ್ಯಾವುದು, ಸತ್ವಗುಣ, ರಜೋಗುಣ, ತಮೋಗುಣ, ಅದನ್ನು ಮೀರಿರ್ತಾನೆ. ಮತ್ತು ನಮಗೆಲ್ಲ ಮೂರು ಅವಸ್ಥೆಗಳಿವೆ, ಯಾವ್ದ್ಯಾವ್ದು ಮೂರು ಅವಸ್ಥೆ, ಎಚ್ಚರ, ಇವಾಗ ನಾವೆಲ್ಲ ಇರೋದು ಎಚ್ಚರ, ಕನಸು, ನಿದ್ದೆ, ಈ ಮೂರು ಅವಸ್ಥೆಗಳನ್ನು ಮೀರಿರ್ತಾನೆ ಅಂತ. ಅಂದರೆ ಅಜ್ಞಾನಿಗಳಿಗೆ ಯಾವ ಮೂರು ಬಾಧೆಯನ್ನು ಉಂಟು ಮಾಡ್ತಿದೆ, ಆ ಮೂರರ ಬಾಧೆಯನ್ನು ಮೀರಿರ್ತಕ್ಕಂತಹ ಸುಪುತ್ರ ಹುಟ್ಟುತ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡ್ದಂಗಾಯ್ತು ಕನಸಲ್ಲಿ. ಅವತ್ತು ರಾಮ ಮತ್ತು ಸೀತಾ ಹನುಮಂತ ಬಂದು ಮೂರು ಮಾವಿನ ಹಣ್ಣನ್ನು ಕೊಟ್ಟು ಏನಂತ ಆಶೀರ್ವಾದ ಮಾಡಿದ್ರೋ ಅದರಂತೆಯೇ ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ, ನೋಡಿ ಚೈತ್ರ ಮಾಸದಲ್ಲಿ ಯಾರು ಹುಟ್ಟಿದ್ದು, ಯಾರು ಹುಟ್ಟಿದ್ದು, ಮತ್ತು ರಾಮ ಮತ್ತೆ ಮತ್ತಲ್ಲ, ಆಯ್ತು ರಾಮ ನಾಲ್ಕು ಜನ ಅಣ್ಣ ತಗೊಂಡ್ರೆ ಆಯ್ತು, ಮತ್ತೆ ಇನ್ನೊಬ್ರು ಹನುಮಂತ ಮತ್ತೆ ಇನ್ಯಾರ ಹುಟ್ಟಿದ್ದು. ಚೈತ್ರ ಮಾಸದಲ್ಲಿ ಹನುಮಂತ ಯಾರಾಗ ಅವತಾರ ಮಾಡ್ದ, ನಮ್ಮ ಮಠದಲ್ಲಿ ಆಚರಣೆ ಮಾಡಿದ್ವಿ, ಹಾ ಸಮರ್ಥ ರಾಮದಾಸರು. ರಾಮನವಮಿ ದಿನನೇ ಚೈತ್ರ ಮಾಸದಲ್ಲೇ ರಾಮ ಮತ್ತು ರಾಮಭಕ್ತ ಹನುಮಂತ ಹುಟ್ಟಿದ ದಿನ, ಅಂದರೆ ಅವತಾರ ಮಾಡಿದ್ದು ಒಂದೇ ತಿಥಿಯಲ್ಲೇ, ಚೈತ್ರ ಮಾಸದ ಶುದ್ಧ ನವಮಿಯಲ್ಲಿ ಇಬ್ಬರು ಅವತಾರ ಮಾಡಿದ್ರು. ಅದೇ ಚೈತ್ರ ಮಾಸದಲ್ಲಿ
ಹೆಂಗೆ ರಾಮ ಭಕ್ತ ಅವತಾರ ಮಾಡಿದ್ನೋ ಅದೇ ಥರ ಚೈತ್ರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಆ ದಂಪತಿಗಳಿಗೆ ಒಬ್ಬ ಸುಪುತ್ರನ ಜನನ ಆಯಿತು. ಆ ಶಿಶುಗೆ ಏನಂತ ಹೆಸರಿಟ್ರಪ್ಪ ಅಂತಂದರೆ ಸೀತಾ ರಾಮ ಆಂಜನೇಯ, ಮೂರು ಜನರ ವರಪ್ರಸಾದದಿಂದ ಹುಟ್ಟಿದ್ದಲ್ವ, ಸೀತಾರಾಮ ಆಂಜನೇಯಲು ಅಂತ ಹೆಸರಿಟ್ರು. ಆ ಶಿಶುನೇ ಬೆಳೆದು ವಿದ್ವಾಂಸರಾಗಿ ಜ್ಞಾನಿವರ್ಯರಾಗಿ ಶೃಂಗೇರಿ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು.